ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಶಾಸಕ ಆನಂದ್ ಮಾಮನಿ ಅವರು ಮುನವಳ್ಳಿ ಪುರಸಭೆಯ ನೂತನ ಸಭಾಭವನ ಕಟ್ಟಡ ಉದ್ಘಾಟನೆ ಮಾಡಿದರು. ಎರಗಟ್ಟಿಯಲ್ಲಿ 14ನೇ ಹಣಕಾಸು ಯೋಜನೆಯಲ್ಲಿ ಅಂದಾಜು 15 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಮುನವಳ್ಳಿ ಪುರಸಭೆಯ ನೂತನ ಕಟ್ಟಡ ಉದ್ಘಾಟನೆಯನ್ನು ಶಾಸಕ ಹಾಗೂ ವಿಧಾನಸಭಾ ಉಪಸಭಾಪತಿ ಆನಂದ್ ಮಾಮನಿಯವರು ಮಾಡಿದರು. ಮಂಗಳವಾರ ಮುನವಳ್ಳಿ ಪುರಸಭೆಯ ನೂತನ ಸಭಾಭವನದ ಕಟ್ಟಡ ಉದ್ಘಾಟನೆಯಲ್ಲಿ ಸ್ಥಳೀಯ ಸೋಮಶೇಖರ್ ಮಠದ ಮುರುಗೇಂದ್ರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಅಧ್ಯಕ್ಷತೆಯನ್ನು ವಿಜಯ್ ಅಮಟೆ, ಗಣ ಉಪಸ್ಥಿತಿಯನ್ನು ಉಪಾಧ್ಯಕ್ಷರಾದ ರೇಣವ ಭಜಂತ್ರಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪುರಸಭೆಯ ಸದಸ್ಯರಾದ ಮಮತಾಜ್, ಅಮಿನ್ ನಾಯಕ್, ಶ್ಯಾಮಲಾ ಕಲಾಲ್, ನಜ್ಬೂದ್ ಅಲಾದಿ, ಪಾರ್ವತ್ಯವ್ವ ಮೇದಾರ್, ಸುಭಾಷ್ ಗಂಗಣ್ಣವರ್, ಪಾರ್ವತ್ಯವ್ವ ಪುಜೇರ್, ಅರ್ಜುನ್ ಕುರಿ, ಪರಶುರಾಮ್ ಗಂಟಿ, ಮೀರಾ ಸಾಬ್ ವಟ್ನಾಳ್, ಶೈನಾಜ್ ಜಮಾದಾರ್, ಸವಿತಾ ಹಂಜಿ, ಚಂದ್ರಶೇಖರ್ ಮುಚ್ಚಂಡಿ, ಅರುಣ್ ರೇವಡಗಿ, ಸುನೀಲ್ ಕದಂ, ಸುಜಾತಾ ಅಟಗಿಮಠ್, ದುಂಡಪ್ಪ ಬುರ್ಜಿ, ಪ್ರಭಾವತಿ ಮಲ್ಗೌಡ್ರ, ನಿಖಿಲ್ ಬಾಳಿ, ಫಾರೂಕ್ ಬಿಸ್ತಿ, ಇಮಾಂಬಿ ಅಲ್ಲಿಬಾಯಿ, ಜರೀನಾ ಬೇಗಂ ಹಡಗಲಿ, ಮಾರುತಿ ಬಾರೇಕರ್, ಪಂಚಪ್ಪ ಹನಸಿ, ಶ್ರೀಕಾಂತ್ ನಿರಜ್ಕರ್, ಶ್ರೀಶೈಲ್ ಮಠಪತಿ, ಅರ್ಜುನ್ ದೊಡ್ಮನಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ದಳವಾಯಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಯರಗಟ್ಟಿ.